ನಮಸ್ಕಾರ, ಅಮುಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಇವತ್ತಿನ ಅಪ್ಡೇಟ್ಸ್ ಏನಿದೆ ಅಂತ ನೋಡೋಣ. ಕಳೆದ 3 ವರ್ಷದಿಂದ ಮಹಾಮಾರಿ ಕೋವಿಡ್ನಿಂದ ಎಲ್ಲರ ಜೀವನವೂ ಸ್ತಬ್ಧವಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ವಿಜೃಂಭಣೆಯಿಂದ ಮಾಡಬೇಕಾದ ಗಣರಾಜ್ಯೋತ್ಸವ ದಿನವನ್ನು ಸರಳವಾಗಿ ಆಚರಿಸುವಂತಹ ವಾತಾವರಣ ನಿರ್ಮಾಣವಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಕಳವಳ ವ್ಯಕ್ತಪಡಿಸಿದರು. ಇಂದು ಗುಬ್ಬಿಪಟ್ಟಣದ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ 73ನೇ ಗಣರಾಜ್ಯೋತ್ಸವದ ದಿನಾಚರಣೆಯಲ್ಲಿ ಧ್ವಜಾವಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಕರ್ತವ್ಯವನ್ನು ನಿರ್ವಹಿಸುವಂತಹ ಪ್ರತಿಯೊಬ್ಬ ಪ್ರಜೆಯು ಕರ್ತವ್ಯವನ್ನು ಚಾಚು ತಪ್ಪದೆ ಪಾಲನೆ ಮಾಡಬೇಕು, ಜೊತೆಗೆ ಪ್ರತಿಯೊಬ್ಬರು ಕರ್ತವ್ಯವನ್ನು ಪರಿಪಾಲನೆ ಮಾಡುವಂತೆ ಸಲಹೆ ನೀಡಿದರು. 3 ವರ್ಷಗಳಿಂದ ಕೋವಿಡ್ ಒಂದು ಎಲ್ಲರ ಚಟುವಟಿಕೆಗಳನ್ನೇ ಸ್ತಬ್ಧ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅಂತಹ ಮಧ್ಯೆ ನಾವು ಈ ಗಣರಾಜ್ಯೋತ್ಸವದ ಪ್ರಾಮುಖ್ಯತೆಯನ್ನು ತಿಳಿದು ನಡೀತಕ್ಕಂಥ ಕೆಲಸವನ್ನು ನಾವೆಲ್ಲ ಅನುಷ್ಠಾನಗೊಳಿಸ್ತಕ್ಕಂಥ ಜಾಗದಲ್ಲಿ ಯಾರ್ಯಾರು ನಾವು ಕರ್ತವ್ಯಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ, ಅವರು ಜವಾಬ್ದಾರಿಯಿಂದ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉತ್ತಮವಾಗಿರ್ತಕ್ಕಂಥ ಪ್ರಪಂಚವೇ ಇರ್ತಕ್ಕಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಎಲ್ಲ ವ್ಯಕ್ತಿಗತವಾಗಿ ತಮ್ಮ ಕರ್ತವ್ಯಗಳು, ಸಾರ್ವಜನಿಕವಾಗಿ ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ಕಾಣ್ತಕ್ಕಂಥ ವಿಚಾರಗಳನ್ನು ಒಳಗೊಂಡಂತೆ ಈ ದೇಶವನ್ನು ಯಾವ ರೀತಿ ಕಟ್ಟಬೇಕು ಅಂತಕ್ಕಂಥದ್ದನ್ನ ಆ ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಗಣರಾಜ್ಯೋತ್ಸವದ ದಿನಾಚರಣೆಯ ಸಂದೇಶವನ್ನ ಸಾರಿದ ತಹಶೀಲ್ದಾರ್ ಬಿ ಆರತಿ ಅವರು, ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ, ಏಕತೆ, ಭ್ರಾತೃತ್ವ ಭಾರತದ ಸಂವಿಧಾನದಲ್ಲಿರುವ 5 ಮೌಲ್ಯಗಳು. ಈ ಎಲ್ಲ ಮೌಲ್ಯಗಳನ್ನ ಭಾರತೀಯರಾದ ನಾವುಗಳು ಅಳವಡಿಸಿಕೊಂಡಾಗ ಮಾತ್ರ ಭಾರತದ ಸಂವಿಧಾನಕ್ಕೆ ಗೌರವ ಕೊಟ್ಟಂತೆ ಆಗುತ್ತದೆ ಎಂದರು. ಆದರೆ ಎಲ್ಲಾ ಯೋಜನೆಗಳ ಆಶಯ ಒಂದೇ, ಅದೇ ಸಮ ಸಮಾಜ ನಿರ್ಮಾಣ, ಸಮಬಾಲು ಮತ್ತು ಸಮಪಾಳು. ಸರ್ವರನ್ನು ಸಶಕ್ತರನ್ನಾಗಿಸಿ ಶಕ್ತಿಶಾಲಿ ಸಮಾಜವನ್ನು ಕಟ್ಟುವ ನಮ್ಮೆಲ್ಲ ಅಧಿಕಾರಿಗಳ ಪ್ರಯತ್ನವನ್ನು ನಿಮ್ಮ ಸಹಕಾರ, ಬೆಂಬಲ, ಆಶೀರ್ವಾದ ಇರಲಿ ಎಂದು ಮನವಿಯೊಂದಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಮಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್. ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಇತ್ತೀಚೆಗೆ ಜಿಲ್ಲಾ ನೌಕರರ ಸಂಘದ ವತಿಯಿಂದ ನಡೆದಂತಹ ಕ್ರೀಡಾಕೂಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಅಭಿನಂದನೆ ಸಲ್ಲಿಸಿ ಗೌರವಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಅಣ್ಣಪ್ಪಸ್ವಾಮಿ, ಉಪಾಧ್ಯಕ್ಷರಾದ ಮಹಾಲಕ್ಷ್ಮಿ, ಲೋಕೇಶ್ ಬಾಬು, ಇಒ ಆನಂದ್, ಸರ್ಕಲ್ ಇನ್ಸ್ಪೆಕ್ಟರ್ ನದಾಫ್ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ತುಮಕೂರಿನಲ್ಲಿ ಭಾರತ ಗಣರಾಜ್ಯೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ತುಮಕೂರಿನಲ್ಲಿ ಭಾರತ ಗಣರಾಜ್ಯೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಯ ಕರ್ನಾಟಕ ಜನಪರ ವೇದಿಕೆ ಮತ್ತು ಜೆಪಿಜೆಎಂ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರವನ್ನು ಮಾಜಿ ಶಾಸಕ ಡಾ ರಫೀಕ್ ಅಹಮದ್ ಉದ್ಘಾಟಿಸಿದರು. ಇತ್ತೀಚಿನ ದಿನಗಳಲ್ಲಿ ರಕ್ತದ ಅವಶ್ಯಕತೆ ಜಾಸ್ತಿ ಇದ್ದು ಇಂತಹ ರಕ್ತದಾನ ಶಿಬಿರಗಳನ್ನು ಹೆಚ್ಚಾಗಿ ನಡೆಸಬೇಕೆಂದು ರಫೀಕ್ ಅಹಮದ್ ಸಲಹೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ತುಮಕೂರಿನ ಪ್ರತಿಷ್ಠಿತ ಜೆಪಿಜೆಎಂ ಹಾಗೂ ಜಯ ಕರ್ನಾಟಕ ಸಹಯೋಗದಿಂದ ದೇಶದ 73ನೆಯ ಗಣರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಯುವ ನಾಯಕರಾದ ಜೆಪಿಯವರು ಅವರ ಹುಟ್ಟು ದಿನದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ನಾನು ಅವರಿಗೆಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಹಾರ್ದಿಕ ಶುಭಾಶಯಗಳನ್ನು ಕೋರೋಕ್ಕೆ ಬಯಸ್ತಾ ಇದ್ದೀನಿ. ರಕ್ತದಾನ ಒಂದು ಪವಿತ್ರವಾದ ದಾನ. ನಮ್ಮ ಸ್ನೇಹಿತರಾದ ಇಕ್ಬಾಲ್ ಅವರು ಹೇಳಿದಂಗೆ ಸ್ವಾತಂತ್ರ್ಯಕ್ಕೋಸ್ಕರ ಅನೇಕರು ತಮ್ಮ ಕೆಪಿಸಿಸಿ ರಾಜ್ಯ ಮುಖಂಡ ಇಕ್ಬಾಲ್ ಅಹಮದ್ ಮಾತನಾಡಿ, ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ನಡೆಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಗಣರಾಜ್ಯೋತ್ಸವದ ಈ ಶುಭ ಸಮಾರಂಭದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಮತ್ತು ಜೆಪಿಜೆಎಂ ಅವರ ಆಶ್ರಯದಲ್ಲಿ ಈ ದಿನ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ತ್ಯಾಗ ಬಲಿದಾನಗಳನ್ನು ಕೊಟ್ಟು ನಮ್ಮ ಸ್ವತಂತ್ರ ಹೋರಾಟಗಾರರು ನಮಗೆ
ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಇದನ್ನು ನಾವು ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈಗ ದೇಶಪ್ರೇಮಿಗಳು ಮತ್ತು ಈ ದೇಶದ ಉದ್ಧಾರಕ್ಕಾಗಿ, ಸದೃಢತೆಗಾಗಿ ಮತ್ತು ಈ ರಾಷ್ಟ್ರದ ಅಭಿವೃದ್ಧಿಗಾಗಿ ಪಣ ತೊಟ್ಟುವಂಥ ಅನೇಕ ಯುವಕರಿದ್ದಾರೆ. ಅಂಥ ಯುವಕರಿಗೆ ಸ್ಫೂರ್ತಿಯಾಗಿ ಇವತ್ತು JPಯವರು ಅವರ ನೇತೃತ್ವದಲ್ಲಿ ಅನೇಕ ಯುವಕರನ್ನು ಇಲ್ಲಿ ಸೇರಿಸಿ ರಕ್ತದಾನ ಶಿಬಿರವನ್ನು ಮಾಡ್ತಾಯಿದ್ದಾರೆ. ಮೊದಲು ನಾವು ರಾಷ್ಟ್ರದ ಸ್ವಾತಂತ್ರ್ಯತೆಗಾಗಿ ರಕ್ತದಾನವನ್ನು ಮಾಡ್ತಿದ್ದೆವು. ಈಗ ರಾಷ್ಟ್ರದಲ್ಲಿರುವಂಥ ನಮ್ಮ ನಾಗರಿಕರು ಆಕಸ್ಮಿಕವಾಗಿ ಆಕ್ಸಿಡೆಂಟ್ಗಳಾಗಿ ರಕ್ತದ ಕೊರತೆ. ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಕಾರ್ಯದರ್ಶಿ ಎನ್ ರಾಘವೇಂದ್ರ, ಜಂಟಿ ಕಾರ್ಯದರ್ಶಿ ಹಾಗೂ ಕಿರುತೆರೆ ನಟ ಇಮ್ರಾನ್, ಜೆಪಿ ಜಿಮ್ನ ಜಯಪ್ರಕಾಶ್, ಹಿರಿಯ ಕ್ರೀಡಾಪಟು ಜಾನ್ ಸೈಯದ್ ಫಯಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. 73ನೇ ವರ್ಷದ ಗಣರಾಜ್ಯೋತ್ಸವ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿ ಮುಖಂಡರೊಬ್ಬರು ಬಟ್ಟೆ ಬಿಚ್ಚಲು ಮುಂದಾದ ಘಟನೆ ನಡೆಯಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡಿ. ಕೊರಟಗೆರೆ ಪಟ್ಟಣದ ಪದವಿ ಪೂರ್ವ ಕಾಲೇಜು ಮೈದಾನದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ. ಮಾಜಿ DCM ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಹೇಳಲಿಲ್ಲ ಎಂಬ ಕಾರಣಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ದಾರೆ ಎನ್ನಲಾಗಿದೆ. ಕೊರಟಗೆರೆ ಕ್ಷೇತ್ರದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ಗೆ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿದ್ದರು ಎನ್ನಲಾಗಿದೆ. ನೀವು ಸ್ವಾಗತ ಪ್ರಾರ್ಥನೆ ಮುಂಚೆ ನೀವು ತಪ್ಪ ನೀವು ಹಾಕೋದಿರಿ, ನೀವು ಇದೇ ವೇಳೆ ಕೊರಟಗೆರೆ ತಹಶೀಲ್ದಾರ್ ನಹಿದ ಮತ್ತು ಬಿಇಒ ಸುಧಾಕರ್ಗೆ ವೇದಿಕೆಯಿಂದ ಕೆಳಗೆ ಇಳಿಯುವಂತೆ ಏಕವಚನದಲ್ಲೇ ನಿಂದಿಸಿದ ಮುಖಂಡ ಚಿಕ್ಕರಂಗಯ್ಯ ಕೂಗಿರುವುದು ಚರ್ಚೆಗೆ ಗ್ರಾಸವಾಯಿತು. ಗಲಾಟೆಯನ್ನು ತಡೆಯಲು ಬಂದ ಕೊರಟಗೆರೆಯ ಕಸಬಾ ಹೋಬಳಿಯ ಕಂದಾಯ ನಿರೀಕ್ಷಕ ಪ್ರತಾಪ್ಗೆ ಎಳೆದು ಎಸೆದಿರುವ ಘಟನೆ ಕೂಡ ನಡೆದಿದೆ. ಅದಲ್ಲದೆ ತಹಶೀಲ್ದಾರ್ ನಹಿದಾಗೆ ಕಾರ್ಯಕ್ರಮ ನಿಲ್ಲಿಸಲು ಸೂಚನೆ ಕೂಡ ನೀಡಿದ್ದಾರೆ. ಇದೇ ವೇಳೆ ಮಧ್ಯ ಬಂದ ಸಿಪಿಐ ಸಿದ್ದರಾಮೇಶ್ವರ್ಗೆ ಸುಮ್ಮನಿರಲು ಎಚ್ಚರಿಕೆ ಕೂಡ ನೀಡಿದ್ದಾರೆ. ಬಿಇಒ ಸುಧಾಕರ್ಗೆ ವೇದಿಕೆಯಿಂದ ಕೆಳಗೆ ಇಳಿಯುವಂತೆ ಏಕವಚನದಲ್ಲೇ ಚಿಕ್ಕರಂಗಯ್ಯ ನಿಂದಿಸಿದ್ದಾರೆ. ಇಷ್ಟೆಲ್ಲಾ ನಡೆಯುತ್ತಿದ್ದರೂ ಪೊಲೀಸ್ ಮತ್ತು ಕಂದಾಯ ಇಲಾಖೆ ಮಾತ್ರ ಮೌನ ವಹಿಸದಿದ್ದು ಚರ್ಚೆಗೆ ಗ್ರಾಸವಾಗಿದೆ. ಮೂರ್ತಿ, ಅಮುಕ್ ಟಿವಿ, ಕೊರಟಗೆರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಒಂದು ಜಾತಿ ಧರ್ಮಕ್ಕೆ ಮೀಸಲಲ್ಲ, ಅವರು ವಿಶ್ವಮಾನವರು ಎಂದು ನೆಲಮಂಗಲ ತಾಲೂಕು ಬಿಜೆಪಿ ಹೊಸ ಬಣ್ಣನೆಯನ್ನು 73ನೇ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅಂಬೇಡ್ಕರ್ ನಗರದ ಜನರಿಗೆ ಪರಿಚಯಿಸಿದರು. ಈ ಕುರಿತಾದ ಒಂದು ವರದಿ ಇದೆ, ನೋಡಿ. ಹೌದು, ಒಂದೆಡೆ ರಾಷ್ಟ್ರ ನಾಯಕರ ಭಾವಚಿತ್ರಗಳು, ಹಿಂದುಳಿದ ವರ್ಗದವರಲ್ಲೂ ಸಮಾನತೆ ಸಂದೇಶ, 73ನೇ ಗಣರಾಜ್ಯೋತ್ಸವ, ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಿನ ಅಂಬೇಡ್ಕರ್ ನಗರದಲ್ಲಿ ತಾಲೂಕು ಬಿಜೆಪಿ ವತಿಯಿಂದ ಗಣರಾಜ್ಯೋತ್ಸವ ಜೊತೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದ ಮಾತೃಭೂಮಿ ದಿವಸ ಆಚರಣೆಯನ್ನು ಜಂಟಿಯಾಗಿ ಆಯೋಜಿಸಿದ್ದರು. ಈ ವೇಳೆಯಲ್ಲಿ ಬಿಜೆಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಮಾತನಾಡಿ, ಇಂದು ಎಲ್ಲೆಡೆ ಗಣರಾಜ್ಯೋತ್ಸವ ಆಚರಣೆ ಮಾಡುತ್ತಿದ್ದಾರೆ, ಆದರೆ ತ್ಯಾಮಗೊಂಡ್ಲುವಿನಲ್ಲಿ ಹಿಂದುಳಿದ ವರ್ಗದ ಅಂಬೇಡ್ಕರ್ ನಗರದಲ್ಲಿ ಗಣತಂತ್ರದ ತತ್ವಾದರ್ಶಗಳನ್ನು ತಿಳಿಸಲು ಮುಂದಾಗಿದ್ದೇವೆ, ರಾಷ್ಟ್ರ ನಾಯಕರಿಗೆ ಪುಷ್ಪ ನಮನ ಸಲ್ಲಿಸಿದ್ದೇವೆ ಎಂದರು. ಹೇಳಿ ಸರ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಸ್ವಾಮಿ ವಿವೇಕಾನಂದರ 159ನೇ ಜಯಂತಿ ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರ 126ನೇ ಜಯಂತಿ ಪ್ರಯುಕ್ತ ತ್ಯಾಮಗೊಂಡ್ಲಿನ ಅಂಬೇಡ್ಕರ್ ನಗರದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತಾ ಇದ್ವಿ, ಭಾಜಪ ವತಿಯಿಂದ ಮಾಡ್ತಾ ಇದ್ವಿ ಕಾರ್ಯಕ್ರಮವನ್ನು. ಸರ್, ಭಾರತ್ ಮಾತಾ ಪೂಜನಾ ಕಾರ್ಯಕ್ರಮ ಇವತ್ತು ಇಲ್ಲಿ ಅಂಬೇಡ್ಕರ್ ನಗರದಲ್ಲಿ ಮಾಡಿದ್ದೀರಾ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಗಣರಾಜ್ಯೋತ್ಸವ ದಿವಸ ಭಾರತ್ ಮಾತಾ ಇದನ್ನು ಒಂದು ಪೂಜೆ ಮಾಡ್ತಾ ಇದ್ದೀವಿ, ಅದನ್ನು. ಸರ್, ಈಗ ಬಿಜೆಪಿ ಯುವ ಮೋರ್ಚಾ ಅಥವಾ ಈ ಬಿಜೆಪಿ ಸಂಘಟನೆ ವತಿಯಿಂದ ಮಾಡ್ತಾ ಇದ್ದೀರಾ?
ಈಗ ಯಾರ್ಯಾರು ಬಂದಿದ್ರಾ, ಯಾವ ರೀತಿ ಮಾಡಿದ್ರ, ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲೇ ಗಂಗಾಂಗ್ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಮಂಜುನಾಥ್ ಸರ್ ಬಂದಿದ್ದರು, ಆಮೇಲೆ ಜಿಲ್ಲಾದ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದ ರಾಮು ಸರ್ ಅವರು, ಹಾಗೆ ಹಿರಿಯ ಮುಖಂಡರ ಜಗದೀಶ್ ಪ್ರಸಾದ್, ಆಮೇಲೆ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಸೌಮ್ಯ ಮೇಡಮ್ ಅವರು ಬಂದಿದ್ದರು. ಅವ್ರನ್ನೆಲ್ಲ ಇವರೆಲ್ಲ ಸಮ್ಮುಖದಲ್ಲಿ ಮಾಡಿದ್ದೀರಾ? ಅವ್ರನ್ನೆಲ್ಲ ಕಾಸ್ಪಿಟಲ್ ಸಮ್ಮುಖದಲ್ಲಿ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಬಿಜೆಪಿ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ರಾಮು ಮಾತನಾಡಿ, ರಾಷ್ಟ್ರ ನಾಯಕರ ತತ್ವಗಳನ್ನು ಇಂದು ಪ್ರಚಾರ ಮಾಡಿ ಒಟ್ಟಾಗಿ ಇಂದು ಗಣರಾಜ್ಯೋತ್ಸವವನ್ನು ಸರಳವಾಗಿ ಆಚರಿಸಿದ್ದೇವೆ, ಬೆಳಗಿನ ಉಪಹಾರ ಮತ್ತು ಸಿಹಿ ವಿತರಣೆ ಮಾಡಿದ್ದೇವೆ ಎಂದರು. ಅವಕಾಶ ಆ ಕಡೆ ಬಂದು ನೋಡೋದಿಲ್ಲ ಸ್ನೇಹಿತರೆ. ಇವತ್ತು ರಾಜಘಾಟ್ ಅಂತ ಕೇಳಿರ್ತೀರಿ ನೀವು, ರಾಜಘಾಟ್ ಅಲ್ಲಿ 170 ಎಕರೆ ಮೂರು ಜನಕ್ಕೆ, ಯಾರ್ಯಾರಿಗೆ, ಇಂದಿರಾ ಗಾಂಧಿಗೆ, ರಾಜೀವ್ ಗಾಂಧಿಗೆ, ನೆಹರುಗೆ, ಮೂರು ಜನ ವ್ಯಕ್ತಿಗಳಿಗೆ 170 ಎಕರೆ. ಇವತ್ತು ಪ್ರೈಮ್ ಲೊಕೇಶನ್ ಇರತಕ್ಕಂಥ ಜಾಗ 1 ಎಕರೆ ಬಂದ್ಬಿಟ್ಟು 106 ಕೋಟಿ ಬೆಲೆ ಬಾಳ್ತದೆ. ಇವತ್ತು ಲೆಕ್ಕ ಮಾಡ್ಕೊಳ್ಬೇಕು, 170 ಎಕರೆ ಇಂಟು 100,00,000 ಕೋಟಿ ಲೆಕ್ಕ ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 10x10 ಜಾಗ ಸಿಗಿ ಕೊಡೋಕ್ಕೆ ಅವ್ರಿಗೆ ಯೋಗ್ಯ ಆಗಿರಲಿಲ್ವ? ಅವ್ರಿಗೆ ರಾಜಕೀಯ ಹಾಕ್ಬೇಕು ಅವ್ರಿಗೆ, ಫ್ಯಾಮಿಲಿಗೆ. ಅವತ್ತು ಎಲ್ಲರೂ ಸೇರಿ ಕೈಯಲ್ಲಿದ್ದಂಥ ದುಡ್ಡೆಲ್ಲ ಹಾಕ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬಾಸೆಡರ್ ಕಾರ್ನಲ್ಲಿ ಶವನ ಎತ್ಕೊಂಬಂದ್ಬಿಟ್ಟು ಏರ್ಪೋರ್ಟ್ ಇದ್ದ ಬಾಂಬೆ ಮಹಾರಾಷ್ಟ್ರಕ್ಕೆ ತಂದ್ಬಿಟ್ಟು ದಫನ್ ಮಾಡ್ತಾರೆ. ಇಂಥ ನೀಚ ಕೃತ್ಯನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇದನ್ನೆಲ್ಲ ಗಮನಿಸಿದಂತ ಮೋದಿ ಸಾಹೇಬರು ಪಂಚತೀರ್ಥ ಕ್ಷೇತ್ರ ಅಂತ ಮಾಡಿದ್ರು. ಅವರ ಹುಟ್ಟೂರಿನ ಪ್ರವಾಸಿ ತಾಣವನ್ನಾಗಿ ಮಾಡಿದ್ದಾರೆ. 100 ಕೋಟಿ ವೆಚ್ಚದಲ್ಲಿ ಅವರು ಓದೋದಕ್ಕೆ ಲಂಡನ್ನಲ್ಲಿ ಒಂದು ಹಾಸ್ಟೆಲ್ ಅನ್ನು ವಾಸ ಇರ್ತಾರೆ. ಹಾಸ್ಟೆಲ್ ಅನ್ನು ಭಾರತ ಸರ್ಕಾರನೇ ಕೊಂಡ್ಕೊಂಡು. ಒಟ್ಟಾರೆ ಬಿಜೆಪಿ ವತಿಯಿಂದ ಅರ್ಥಪೂರ್ಣ ಗಣತಂತ್ರ ದಿವಸ ಆಚರಿಸಿದರು. ಈ ವೇಳೆಯಲ್ಲಿ ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಸಿ ಮೋರ್ಚಾದ ಅಧ್ಯಕ್ಷ ರಾಮು, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಸೌಮ್ಯ, ಹೋಬಳಿ ಅಧ್ಯಕ್ಷ ಗಿರೀಶ್, ಜಗದೀಶ್ ಪ್ರಸಾದ್, ಶಶಿಧರ್, ಮಂಗಳಮ್ಮ ಇನ್ನಿತರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ತುಮಕೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಹಾಗೂ ನೀರಾವರಿಯ ಹರಿಕಾರರಾಗಿ ಕೆಲಸ ಮಾಡಿರುವ ಮಾಧುಸ್ವಾಮಿ ಅವರನ್ನೇ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಮಸಾಲ ಜಯರಾಮ್ ತಿಳಿಸಿದರು. ಗುಬ್ಬಿ ತಾಲೂಕಿನ ತುರುವೇಕೆರೆ ಕ್ಷೇತ್ರ ವ್ಯಾಪ್ತಿಯ ಕೊಡಿಗಿಹಳ್ಳಿ, ಬೆಳ್ಳಹಳ್ಳಿ, ಬೋರಪ್ಪನಹಳ್ಳಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಮಾಧುಸ್ವಾಮಿ ಅವರನ್ನ ಕೈಬಿಟ್ಟಿರುವುದಕ್ಕೆ ನಾನು ವಿರೋಧಿಸುತ್ತೇನೆ, ಅವರನ್ನೇ ಮುಂದುವರಿಸಬೇಕು ಎಂದು ಒತ್ತಾಯ ಮಾಡುತ್ತೇವೆ. ಮುಖ್ಯಮಂತ್ರಿಗಳು ಹಾಗೂ ಹೇಮಾವತಿ ವಿಚಾರದಲ್ಲಿ ವಾಸ್ತವವಾಗಿ ತೆಗೆದುಕೊಂಡಿರುವಂತಹ ಮಾಧುಸ್ವಾಮಿ ಅವರೇ ಈ ಜಿಲ್ಲೆಗೆ ಮುಂದುವರಿದಾಗ ಇಡೀ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಬದಲಾವಣೆ ಬಡ ನಮ್ದು ವಿರೋಧ ಇದೆ ಸರ್, ಯಾಕೆಂದ್ರೆ ಅವ್ರು ಮಾಡ್ತಿದ್ದ ಕೆಲಸಗಳು, ಇವತ್ತು ಅವರು ತುಂಬಿ ನೀರಾವರಿ ಹೋರಾಟ ಮಾಡಿ ನೀರು ತುಂಬಿಸಿದ್ದಾರೆ ಪ್ರತಿಯೊಂದು ಜಿಲ್ಲೆಯಲ್ಲಿ. ಇವತ್ತು ಅವ್ರನ್ನ ಮುಂದುವರಿಸಬೇಕಾಯ್ತು. ಮುಂದಿನ ದಿನಗಳಲ್ಲಿ ಏನು ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ, ತಾಲೂಕು ಪಂಚಾಯತ್ ಚುನಾವಣೆ ಬರ್ತಾ ಇದೆ, ಇದು ನನಗಂತೂ ವಿರೋಧ ಇದೆ. ನಮ್ಮ ಪಕ್ಷದ್ದು ಏನೇ ಮಾಡೋದು ಸಹಿತ ನಾನು ಅದು ಒಪ್ಪಕ್ಕೆ ರೆಡಿ ಇಲ್ಲ ಸರ್. ಅವ್ರನ್ನ ಮುಂದುವರಿಸಬೇಕಾಯ್ತು ಸರ್. ಈಗಲೂ ನಾನು ಇವತ್ತು ಅವರಿವತ್ತು ಇದು ಕೇಳ್ಕೊತಾ ಇದ್ದೆ, ಮನವಿ ಮಾಡ್ತೀನಿ ನಾನು ಇವತ್ತು ನನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ತಿರ್ಗಾ ಪುನಃ ಅವ್ರನ್ನೇ ಮುಂದುವರಿಸಬೇಕು ಜಿಲ್ಲೆಯಲ್ಲಿ. ಯಾಕಂದ್ರೆ ಅವ್ರು ಇಲ್ಲ ಅಂದರೆ ಯಾವುದೇ ಸಹಿತ ಕೆಲಸಗಳಾಗಲ್ಲ. ಇನ್ನೊಂದು ವರ್ಷ ಚುನಾವಣೆ ಮಾಡಿಕೊಂಡು ಅವ್ರ ವಿರೋಧ ಅವ್ರನ್ನ ಕಳಿಸಿದ ಅಂದರೆ ನಾವೇನಾಗಬೇಕು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಬೇರೆ ಬಂದು ಬೇರೆ ಅವರು ತಿಳ್ಕೊಳ್ಳೋದಕ್ಕೆ ಒಂದು ವರ್ಷ ಆಗಿರ್ತದೆ, ಇರ್ತಕ್ಕಂಥ ಅಧಿಕಾರಿಗಳನ್ನ ಎಲ್ಲ ತಿಳ್ಕೊಬೇಕಾದ. ಇವತ್ತು ಅವರು ಇದ್ದಂಥ ಸಂದರ್ಭದಲ್ಲಿ ಎಲ್ಲಿ ಚಾನಲ್ ನೀರು ಬಿಡಬೇಕು, ಎಲ್ಲಿ ಮಾಡಬೇಕು, ಏನು ಕೆಲಸ ಆಗಿಲ್ಲ, ಯಾವ ಅಭಿವೃದ್ಧಿ ಕೆಲಸ ಆಗಿಲ್ಲ, ಯಾವಕ್ಕಾಗಿಲ್ಲ, ಮನೆ ಯಾಕೆ ಬಂದಿಲ್ಲ, ನೀರು ಯಾಕೆ ಬಿಟ್ಟಿಲ್ಲ, ಆ ಕೆಲಸ ಹಾಕಲ್ಲ, ಈ ಕೆಲಸ ಆಗಲ್ಲ, ಪ್ರತಿಯೊಂದು ವಿಚಾರದಲ್ಲಿ ಗಮನ ಹರಿಸ್ತಾ ಇದ್ರು. ಈಗ ಯಾರು ಸರ್ ಗಮನ ಹರಿಸೋರು? ಅಂಥ ವ್ಯಕ್ತಿ ನಾವು ಕಳ್ಕೊಳ್ಳೋಕೆ ಇವತ್ತು ನಾವು ರೆಡಿ ಇದೀವ ಸರ್. ನಾವು ಇದು ತಪ್ಪು ಸರ್, ಸರ್ಕಾರ ಮಾಡಿದ ತಪ್ಪು ಸರ್. ಇದು ಸನ್ಮಾನ ಮಂತ್ರಿ ಮುಖ್ಯಮಂತ್ರಿಗಳು ಮಾಡಿ ಸರ್ ತಪ್ಪು ಸರ್. ನಾನು ವಿರೋಧ ವ್ಯಕ್ತಪಡಿಸಿ ಸರ್. ಈಗ ಅದ್ರ ಬಗ್ಗೆ ಸರ್ ಯಾವುದು ಕೈವಾಡ ಇಲ್ಲ. ಕೇಂದ್ರದೇನು ಒಂದು ಇದ್ರ ಥರ ಮಾಡಿದ್ದಾರೆ ಸರ್, ಕೇಂದ್ರ ಒತ್ತಡದ ಮೇಲೆ ಮಾಡಿದ್ದಾರೆ. ಯಾರಿಗೂ ಸ್ವಂತ ಮಾತೃ ಜಿಲ್ಲೆ ಕೊಟ್ಟಿಲ್ಲ ಸರ್, ಅದೊಂದು ಒಪ್ಕೋತೀವಿ. ಆದರೆ ಇವನ್ನ ಮುಂದುವರಿಸ್ಬೇಕಾಯ್ತು ಸರ್. ಜಿಲ್ಲೆಯ ಹಿತದೃಷ್ಟಿಯಿಂದ, ಪಕ್ಷದ ಸಂಘಟನೆಯಿಂದ, ಪಕ್ಷದ ಅಭಿವೃದ್ಧಿ, ಜಿಲ್ಲಾ ಅಭಿವೃದ್ಧಿಯಿಂದ ಅವನ ಒಂದು ಮನವಿಯನ್ನು ಅವ್ರು ಮಾಡಬೇಕಾಯ್ತು. ನಾವು ಇದು ಮಾಡ್ಕೋಬೇಕಾಯ್ತು, ಕಂಟಿನ್ಯೂ ಮಾಡೋಕ್ಕಾಯ್ತು ಅವ್ರನ್ನ ಮುಂದುವರಿಸ್ಬೇಕಾಯ್ತು. ಮಧ್ಯಪ್ರದೇಶ ಚುನಾವಣೆ ಮುಗಿದ ನಂತರ ಮಾಜಿ ಶಾಸಕರು, ಹಾಲಿ ಶಾಸಕರು ನಮ್ಮ ಪಕ್ಷಕ್ಕೆ ವಲಸೆ ಬರುತ್ತಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಆಪರೇಷನ್ ಯಶಸ್ವಿಯಾಗುತ್ತದೆ ಹೊರತು ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಕೂಡ ಯಶಸ್ವಿ ಆಗುವುದಿಲ್ಲ, ಹೀಗೆಂದು ಕಾಂಗ್ರೆಸ್ಗೆ ತಿರುಗೇಟು ನೀಡಿದರು. ಪಕ್ಷ ಸಂಘಟನೆಗೆ ಈ ಥರ ಇರ್ತಕ್ಕಂಥದ್ದು ಹಿಂಗೆ ಮುಂದುವರ್ಸ್ಕೊಂಬರ್ಬೇಕು ಅಷ್ಟೇ ಸರ್. ನನಗೆ ಪಕ್ಷ ನನಗೇನು, ನಾನಿನ್ನೂ ಚಿಕ್ಕವನಿದ್ದೀನಿ, ನಾನಿನ್ನೂ ದೇವ್ರು ನನಗೆ ಬರೇ ಕಾರ್ಯಕರ್ತ ಅಂದರೆ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಕ್ಕೆ ರೆಡಿದ್ದೀನಿ. ನಾನು ಯಾವ ಆಕಾಂಕ್ಷೆನೂ ಇಲ್ಲ, ನನಗೇನಿಲ್ಲ. ನಮ್ಮ ಸನ್ಮಾನ ಮುಖ್ಯ ಮಂತ್ರಿಗಳು ಅಥವಾ ಉಸ್ತುವಾರಿ ಮಂತ್ರಿಗಳು ಮಾಧುಸ್ವಾಮಿ ಮುಂದುವರ್ಸೋ ಸಾಕು ಸರ್ ನಿಮಗೆ. ಸರ್ ಅಸಮಾಧಾನ ಏನಿಲ್ಲ ಸರ್, ನಮ್ಮಲ್ಲಿ ಇರ್ತಕ್ಕಂಥ ಈ ವಿಚಾರ ಏನಾಗಿದೆ, ಈ ವಿಚಾರಕ್ಕೋಸ್ಕರ ಗೊಂದಲ ಇತ್ತು ಸರ್ ನಮಗೆ. ಪಕ್ಷದಲ್ಲಿ ಗೊಂದಲ ಇತ್ತು ಬರ್ತವೆ, ನಾನು ಯಾವುದು ಆಕಾಂಕ್ಷೆ ಇಲ್ಲ. ಪಕ್ಷದಲ್ಲಿ ಗೊಂದಲ ನಿರ್ವಹಣೆ ಆದರೆ ಸಾಕು ಸರ್ ನಮಗೆ.
ಬೇರೆ ಏನಿಲ್ಲ ಸರ್. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಭಾನುಪ್ರಕಾಶ್, ವಿಎಸ್ಎಸ್ಎನ್ ಅಧ್ಯಕ್ಷ ಮಹೇಶ್ ಮಾವಳ್ಳಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಲೋಕೇಶ್ ಕೆಂಪರಾಜು ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತ ವತಿಯಿಂದ ನಗರದ ನೆಹರು ಕ್ರೀಡಾಂಗಣದಲ್ಲಿ 73ನೇ ಗಣರಾಜ್ಯೋತ್ಸವವನ್ನು ಶಿಡ್ಲಘಟ್ಟದಲ್ಲಿ ಸರಳವಾಗಿ ಆಚರಣೆ ಮಾಡಲಾಯಿತು. ತಹಶೀಲ್ದಾರ್ ಬಿಎಸ್ ರಾಜೀವ್ ರವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ವಿ ಮುನಿಯಪ್ಪ ಮಾತನಾಡಿ, ಪ್ರಸ್ತುತ ಪ್ರಪಂಚ ವ್ಯಾಪ್ತಿಯಲ್ಲಿ ಕೋವಿಡ್ ಬಾಧಿಸುತ್ತಿದೆ. ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಮನುಷ್ಯರು ಎಂಬ ಭಾವನೆಯಿಂದ ಬದುಕಬೇಕು. ಸಂವಿಧಾನ ಎಲ್ಲಿಂದ ಜಾರಿಯಾಗಿದೆ ಎಂದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ಎಂದು ತಿಳಿಸಿದರು. ಇಡೀ ರಾಷ್ಟ್ರ ವ್ಯಾಪ್ತಿಯಾಗಿ ಈ ಗಣರಾಜ್ಯೋತ್ಸವವನ್ನು ನಾವು ಬಹಳ ಸಂತೋಷದಿಂದ ಆಚರಣೆ ಮಾಡ್ಕೊಂಡು ಬಂದಿದ್ವಿ. ದುರಾದೃಷ್ಟ, ನಮ್ಮ ರಾಷ್ಟ್ರವೇ ಅಲ್ಲ, ಇಡೀ ಪ್ರಪಂಚ ವ್ಯಾಪ್ತಿಯಾಗಿ ಇವತ್ತು ಎಲ್ಲರೂ ಗೋಳಿರ್ತಕ್ಕಂಥ ನೋಕ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ರಾಷ್ಟ್ರದಲ್ಲೇ ಎಲ್ಲ ಪ್ರಪಂಚ ವ್ಯಾಪ್ತಿಯಾಗಿ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಆ ಜಾತಿ ಈ ಜಾತಿ ಅಂತಕ್ಕಂಥ ಬೇರೆ ಭಾವನೆ ಇದ್ದ, ನಾವೆಲ್ಲರೂ ಒಂದೇ ಜಾತಿ ಮನುಷ್ಯ ಜಾತಿ ಅಂತಕ್ಕಂಥ ತತ್ವಕ್ಕೆ ನಾವು ಭದ್ರಾಗಿ ನಾವು ಕೆಲಸ ಮಾಡ್ತಕ್ಕಂಥ ಸಮಯ ಈಗ ನಮಗೆ ಬಂದ್ಬಿಟ್ಟಿದೆ. ಇದನ್ನು ನಾವೇನಾದರೂ ಬಹಳ ಶಿಸ್ತಿನಿಂದ ಬಹಳ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಅವ್ರು ಕೊಟ್ಟಿರ್ತಕ್ಕಂಥ ಔಷಧೋಪಚಾರಗಳನ್ನ ಅವರು ನಾವು ಗಮನಿಸದೆ ಹೋದ್ರೆ ಉದಾಸೀನ ಮಾಡಿದ್ರೆ ಬಹುಶಃ ಸಂಸಾರಗಳಿಗೆ ಸುಮಾರು 47 ಜನಕ್ಕೆ 1.5 ಲಕ್ಷ ಪರಿಹಾರ, 12 ಜನಕ್ಕೆ 50,000 ಪರಿಹಾರ ಹಾಗೂ 291 ಜನಗಳ ಒಂದು ಅರ್ಜಿಯನ್ನು ಈಗಾಗಲೇ ಸರ್ಕಾರದಿಂದ ನಮಗೆ ಖುಷಿ ಆಗಿದೆ. ಅದನ್ನು ನಾವು ಡೆಲಿವರಿ ಮಾಡ್ತಿದ್ದೇವೆ. ಅದೇ ರೀತಿ ಪ್ರಕೃತಿ ವಿಕೋಪದಿಂದ ಸುಮಾರು 379 ಮನೆಗಳನ್ನು ಈಗಾಗಲೇ ಒಂದು ದುಸ್ಥಿತಿಯಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ 3,17,00,000 ಈಗಾಗಲೇ ಮಾನ್ಯ ಶಾಸಕರ ಹಾಗೂ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈಗಾಗಲೇ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಇದೇ ಸಂದರ್ಭದಲ್ಲಿ ಇಒ ಚಂದ್ರಕಾಂತ್, ನಗರಸಭೆ ಅಧ್ಯಕ್ಷೆ ಸಿಎಂ ಸುಮಿತ್ರಾ ರಾಮ್, ನಗರಸಭೆ ಅಧ್ಯಕ್ಷೆ ಸಿಎಂ ಸುಮಿತ್ರಾ ರಮೇಶ್, ಉಪಾಧ್ಯಕ್ಷ ಅಫ್ಜರ್ ಪಾಷಾ ಸೇರಿದಂತೆ ಇತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. 73ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಅಂಬೇಡ್ಕರ್ ಸೇನೆ ವತಿಯಿಂದ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಬಡವರಿಗೆ ಬೆಡ್ಶೀಟ್ ವಿತರಣೆ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ 31ನೇ ವಾರ್ಡಿನಲ್ಲಿ ಆಯೋಜಿಸಿದ್ದ 73ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಅಂಬೇಡ್ಕರ್ ಸೇನೆ ವತಿಯಿಂದ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಬಡವರಿಗೆ ಬೆಡ್ಶೀಟ್ ವಿತರಣೆ ಮಾಡಿ ಮಾತನಾಡಿದ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ಪಿಳ್ಳಾಂಜಿನಪ್ಪ, ಅಂಬೇಡ್ಕರ್ ಅವರ ಸಂವಿಧಾನ ದಿನದ ಅಂಗವಾಗಿ ಎಲ್ಲಾ ಸ್ನೇಹಿತರು ಸೇರಿಕೊಂಡು ಬಡಜನರಿಗೆ ಬೆಡ್ಶೀಟ್ ವಿತರಣೆ ಮಾಡುತ್ತಿದ್ದೇವೆ. ಪ್ರತಿ ವರ್ಷವೂ ಅಂಬೇಡ್ಕರ್ ಸೇನೆ ವತಿಯಿಂದ ಹಲವಾರು ಸಮಾಜಮುಖಿ ಕೆಲಸಗಳು ಮಾಡುತ್ತೇವೆ ಎಂದು ಹೇಳಿದರು. ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ, ಈ ದಿನ ಅಂಬೇಡ್ಕರ್ ಸಂವಿಧಾನ ದಿನಾಚರಣೆ ಅಂಗವಾಗಿ ಎಲ್ಲರೂ ಸೇರಿಕೊಂಡು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಆತ್ಮ ಇದು ತೃಪ್ತಿ ಆಗಲಿ ಅಂತೇಳ್ಬಿಟ್ಟು, ಸಂತೋಷ ಆಗಬೇಕು ಅಂತೇಳ್ಬಿಟ್ಟು, ಸದಾಕಾಲವು ಇದೇ ಥರ ನಡೆಸ್ಕೊಂಡು ಹೋಗ್ಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಈ ಗಣರಾಜ್ಯೋತ್ಸವ ಅಂಗವಾಗಿ ಸದಾ ವರ್ಷ ವರ್ಷವೂ ಈ ಬಡಪಾಯಿಗಳ ಕೈಯಲ್ಲಿ ನಾವು ಅಂಬೇಡ್ಕರ್ ಅವರಿಗೆ ಮನಸ್ಸು ತೃಪ್ತಿ ಆಗುವಂಥ ಅನುಕೂಲ ಮಾಡಿಕೊಡ್ಬೇಕಾಗತ್ತೆ. ತಮ್ಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬೇಡ್ಕೊಳ್ತಾ ಸದಾ ವರ್ಷವೂ ಕೂಡ ಇದೇ ಥರ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿಕೊಂಡು ಅಂಬೇಡ್ಕರ್ ಸೇನೆ ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಮೂರ್ತಿ ಅನ್ನೋರ ಬಣದಲ್ಲಿ ನಾವಿದ್ದೀವಿ. ಅವ್ರಿಗೂ ಶುಭಾಶಯ ಸಲ್ಲುತ್ತಾ ಎಲ್ಲ ನಮ್ಮ ಸ್ನೇಹಿತರು ಈ ಗುಡಿಬಂಡೆ ತಾಲೂಕವರು ಮತ್ತು ಶಿಡ್ಲಘಟ್ಟ ತಾಲೂಕವರು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಕೃಷ್ಣ ಅವರು ಮೇನ್ ನಮಗೆ ಅಳಪಾಯ ಹಾಕಿರ್ತಕ್ಕಂಥವರು ಅವರು, ಮತ್ತು ಶಿವು, ನವೀನ್, ಮತ್ತು ನಾರಾಯಣಪ್ಪಣ್ಣ, ಮತ್ತು ನಮ್ಮ ನರಸಿಂಹಣ್ಣ, ಮತ್ತು ಕದಿರಪ್ಪಣ್ಣ, ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಈ ಇದು ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ವಿ. ಅಂಬೇಡ್ಕರ್ ಸಂವಿಧಾನ ದಿನೋತ್ಸವವನ್ನು ಯಾವ ರೀತಿ ಆಚರಣೆ ಮಾಡಿದ್ರಿ? ಎಷ್ಟು ಇದು ಕೊಟ್ಟರಿ ಸರ್? 100 ಜನಕ್ಕೆ ಬೆಡ್ಶೀಟ್ ಅಂಗವನ್ನು ಕೊಟ್ಟು ವಿತರಣೆ ಮಾಡಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸಿಗಲಿ ಅಂತ ಹೇಳ್ಬಿಟ್ಟು 100 ಜನಕ್ಕೆ ಬೆಡ್ಶೀಟ್ ವಿತರಣೆಯನ್ನು ಮಾಡಿದ್ದೀವಿ ಸರ್. ತಮ್ಮ ಹೆಸರು? ಪಿಳ್ಳಾಂಜನಪ್ಪ, ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಕೃಷ್ಣ, ಶಿವು, ನವೀನ್, ನಾರಾಯಣಪ್ಪ, ನರಸಿಂಹಮೂರ್ತಿ, ಕದಿರಪ್ಪ ಹಾಗೂ ಅಂಬೇಡ್ಕರ್ ಸೇನೆಯ ಎಲ್ಲಾ ಕಾರ್ಯಕರ್ತರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಕ್ರೀಡಾಂಗಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಏರ್ಪಡಿಸಲಾದ
73ನೇ ಗಣರಾಜ್ಯೋತ್ಸವವನ್ನು ನೂತನ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ್ ಧ್ವಜಾರೋಹಣ ನೆರವೇರಿಸಿದರು. ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಹಾಗೂ ಕೋವಿಡ್ ಉಸ್ತುವಾರಿ ಸಚಿವರಾದ ಡಾ ಕೆ ಸುಧಾಕರ್ ಅವರ 73ನೇ ಗಣರಾಜ್ಯೋತ್ಸವ ಸಂದೇಶವನ್ನು ಸಾರಿದರು. ನಂತರ ಮಾತನಾಡಿದ ಅವರು, ಬ್ರಿಟಿಷರ ಆಳ್ವಿಕೆಯಿಂದ ಭಾರತ ಸ್ವಾತಂತ್ರ್ಯ ಗಳಿಸಿದ ನಂತರ ಹಲವಾರು ಭಾಷೆ, ಸಂಸ್ಕೃತಿ, ಜಾತಿ, ಧರ್ಮ ಹೀಗೆ ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕ ಹಿನ್ನೆಲೆಯುಳ್ಳ ಭಾರತಕ್ಕೆ 1950ರ ಜನವರಿ 26ರಂದು ಸಂವಿಧಾನವನ್ನು ಅಧಿಕೃತವಾಗಿ ಜಾರಿಗೊಳಿಸಲಾಯಿತು. ವಿಶ್ವದಲ್ಲಿ ಭಾರತವೊಂದು ಸಾರ್ವಭೌಮ ಸ್ವಾತಂತ್ರ್ಯ ರಾಷ್ಟ್ರವೆಂದು ಸಾರಿದ ಐತಿಹಾಸಿಕ ದಿನವೇ ಗಣರಾಜ್ಯೋತ್ಸವ ಎಂದರು. ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಕೂಡ ಒಂದು ಹಬ್ಬದ ವಾತಾವರಣ ಇಡೀ ದೇಶದಲ್ಲಿ 73ನೇ ಗಣರಾಜ್ಯೋತ್ಸವದ ಹಬ್ಬವನ್ನು ನಾವಿವತ್ತೆಲ್ಲ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ದೆಹಲಿಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಈಗಾಗಲೇ ಈ ಒಂದು ಪೆರೇಡ್ ಅನ್ನ ಇವತ್ತು ಮಾಡಿದ್ದಾರೆ ಮತ್ತು ದೇಶವನ್ನ ಉದ್ದೇಶ ಮಾಡಿ ಕೂಡ ಇವತ್ತು ಭಾಷಣವನ್ನ ಮಾಡಿದ್ದಾರೆ. ನಮಗೆಲ್ಲ ಕೂಡ ಸ್ವಾತಂತ್ರ್ಯ ಬಂದಿದ್ದು 1947ರ ಆಗಸ್ಟ್ 15ನೇ ತಾರೀಕು. ಈ ವರ್ಷ ನಾವೆಲ್ಲ ಕೂಡ ಅಮೃತ ಮಹೋತ್ಸವವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಾವೆಲ್ಲ ಕೂಡ ನಿಜವಾಗಿಯೂ ಕೂಡ ಭಾಗ್ಯಶಾಲಿಗಳು. ಈ ಒಂದು ಕಾಲಘಟ್ಟದಲ್ಲಿ 75 ವರ್ಷ ಕಳೆದಿರತಕ್ಕಂತಹ ಸ್ವಾತಂತ್ರ್ಯ ಸಮಯದಲ್ಲಿ ಈ ಸಂಭ್ರಮದಲ್ಲಿ ನಾವೆಲ್ಲ ಕೂಡ ಇವತ್ತು ಇದ್ದೇವೆ ಅಂತಂದ್ರೆ ನಾವು ನಿಜವಾಗಿಯೂ ಕೂಡ ಭಾಗ್ಯವಂತರು ಅಂತ ನಾನು ಅಭಿಪ್ರಾಯ ಪಡ್ತೇನೆ. ನಮಗೆಲ್ಲ ಕೂಡ ಗೊತ್ತಿದೆ 1949 ನವೆಂಬರ್ 26ನೇ ತಾರೀಕು ಅಂದು ಸಂವಿಧಾನವನ್ನ ರಚನೆ ಮಾಡಬೇಕು ಅಂತೇಳಿ ಕರಡು ಸಮಿತಿಯನ್ನ ಏನು ನೇಮಕ ಆಗಿತ್ತು ಅವರು ಅಂದು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ಇಂದು ನಮ್ಮೆಲ್ಲರಿಗೂ ಶುಭ ದಿನ. ಐತಿಹಾಸಿಕ ದಿನದಂದು ನಮ್ಮ ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮತ್ತು ಸಂವಿಧಾನವನ್ನು ರಚಿಸಲು ಸಹಕರಿಸಿದ ಮಹಾನಾಯಕರನ್ನು ಸ್ಮರಿಸುತ್ತಾ ಗಣರಾಜ್ಯೋತ್ಸವ ಎಂದು ನಾಮಕರಣ ಮಾಡಿದ್ದೇವೆ. ಗಣ ಅಂದರೆ ಗುಂಪು ಎಂದರ್ಥ. ನವೆಂಬರ್ 26ರಂದು 1949 ಅಂಗೀಕರಿಸಲ್ಪಟ್ಟ ಅನೇಕ ಪರಿಶೀಲನೆ ತಿದ್ದುಪಡಿಗಳನ್ನು ಮಾಡಿ ತದನಂತರ ಜನವರಿ 26, 1950ರಲ್ಲಿ ಭಾರತದ ಸಂವಿಧಾನ ಜಾರಿಗೆ ಬಂತು. ಸಮಾನತೆ, ಸೋದರತ್ವ, ಏಕತೆ, ರಾಷ್ಟ್ರತ್ವ ಸಂವಿಧಾನವನ್ನು ಜಾರಿಗೆ ಬಂತು ಎಂದರು. ಇವತ್ತು ಈ ಶುಭ ದಿನ ಮತ್ತು ಐತಿಹಾಸಿಕ ದಿನದಂದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮತ್ತು ಸಂವಿಧಾನವನ್ನು ರಚಿಸಲು ಸಹಕರಿಸಿದ ಮಹಾನಾಯಕರನ್ನು ಸ್ಮರಿಸುತ್ತಾ ಈ ಗಣರಾಜ್ಯೋತ್ಸವ ದಿನ ಅಂತ ನಾವಿವತ್ತು ಯಾತಕ್ಕೋಸ್ಕರ ಗಣ ಅಂತ ನಾವು ಹೆಸರನ್ನು ನಾಮಕರಣ ಮಾಡಿದ್ದೀವಿ ಅಂತ ಹೇಳಿದ್ರೆ ಗಣ ಎಂದರೆ ಗುಂಪು ಎಂದರ್ಥ. ಅಂದ ಹಾಗೆ ಇದು ಜನ ಸಮುದಾಯದ ರಾಜ್ಯಶಾಸ್ತ್ರ. ಇದನ್ನೇ ನಾವು ಪ್ರಜಾಪ್ರಭುತ್ವ, ಪ್ರಜಾ ಸರ್ಕಾರ ಎನ್ನುವುದು. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ ಪ್ರಜೆಗಳೇ ಆಳುವ ಸರ್ಕಾರ, ಪ್ರಜಾ ಸರ್ಕಾರ, ಇದನ್ನೇ ಗಣರಾಜ್ಯ ಎನ್ನುವುದು. ಭಾರತ ಸ್ವತಂತ್ರ ನಂತರ ಆಗಸ್ಟ್ 29ರಂದು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿಯನ್ನು ನೇಮಕಾತಿ ಮಾಡಲಾಗಿತ್ತು. ನವೆಂಬರ್ 4, 1947ರಂದು ಶಾಸನ ಸಭೆಯಲ್ಲಿ ಮಂಡಿಸಲಾಗಿತ್ತು. ಅದು ನವೆಂಬರ್ 26, 1949ರಂದು ಅಂಗೀಕರಿಸಲ್ಪಟ್ಟು ಅನೇಕ ಪರಿಶೀಲನೆಗಳನ್ನು ತಿದ್ದುಪಡಿ ಮಾಡಿ ತದನಂತರ ಜನವರಿ 26, 1950ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತ್ತು. ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಏಕತೆ, ರಾಷ್ಟ್ರತ್ವ ಅನ್ನೋದನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಬಿಎನ್ ಬಚ್ಚೇಗೌಡ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎ ರವಿ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನಿಸರ್ಗ ನಾರಾಯಣ ಸ್ವಾಮಿ ಎಲ್ಎನ್, ದೇವನಹಳ್ಳಿ ಪುರಸಭೆಯ ಅಧ್ಯಕ್ಷರಾದ ಜಿರೇಖಾ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.